ಎಲ್ಲರಿಗೂ ನಮಸ್ಕಾರ ಅದಿತಿ ಅಜಯ್ ರೆಸಿಪೀಸ್ಗೆ ಸುಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ಮಸಾಲ ಪುರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ಮಸಾಲ ಮಾಡ್ಕೋಬೇಕು ಮೊದಲಿಗೆ ಒಂದು ಕುಕ್ಕರ್ಗೆ ಬಟಾಣಿ ಮತ್ತು ಎರಡು ಆಲೂಗಡ್ಡೆ ಹೆಚ್ಚಿ ಹಾಕಿದ್ದೀನಿ ಇದನ್ನು ಎರಡು ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಬೇಕು ಕುಕ್ಕರ್ ಕೂಗುವಷ್ಟರಲ್ಲಿ ಪೂರಿಗೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಕಪ್ಪು ಸೂಜಿ ರವೆ ಹಾಕೋತಾ ಇದ್ದೀನಿ ಒಂದು ಕಪ್ಪು ಸೂಜಿ ರವೆಗೆ ಎರಡು ಸ್ಪೂನು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಮೈದಾ ಹಿಟ್ಟು ಜಾಸ್ತಿ ಹಾಕೋಬಾರ್ದು ಒಂದು ಕಪ್ಪಿಗೆ ಎರಡು ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನ್ನ ಸಾಫ್ಟಾಗಿ ಕಲಸ್ಕೋಬೇಕು ಈ ರೀತಿ ಸಾಫ್ಟಾಗಿ ಕಲಸ್ಕೊಂಡಾದ್ಮೇಲೆ ಇದನ್ನು ಒಂದು 15 ಮಿನಿಟ್ಸ್ ಹಾಗೆ ಬಿಡಬೇಕು ಅದಕ್ಕೆ ಮುಂಚೆ ಇದರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದು ಒಣಗಕ್ಕೆ ಬಿಡಬಾರ್ದು ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಳ್ಳೋದು ಇನ್ನೊಂದು ಸಲ ನಾದ್ಕೊಂಡು 15 ಮಿನಿಟ್ಸು ಮುಚ್ಚಿಟ್ಬಿಟ್ರೆ ಆಮೇಲೆ ಪೂರಿ ಮಾಡಿ ಕರಿಬಹುದು ಮಸಾಲ ಮಾಡ್ಕೊಳ್ಳೋದಕ್ಕೆ ಕೆಲವು ಐಟಮ್ಸ್ನ ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ಬಾಂಡ್ಲೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಸಣ್ಣ ಪೀಸು ಚಕ್ಕೆ ಹಾಕೋತಾ ಇದ್ದೀನಿ 4-5 ಲವಂಗ ಸಾಕು ಅದನ್ನು ಹಾಕ್ಕೊಂಡಿದ್ದೀನಿ ಒಂದು 5-6 ಪೆಪ್ಪರ್ ಕಾಳು ಈಗಿದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ಆನಿಯನ್ ಹಾಕ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಟೊಮೆಟೊ ಹಾಕ್ಕೊಂತಾ ಇದ್ದೀನಿ ಟೊಮೆಟೊ ಮೇಲೆ ಇನ್ನೂ ಒಂದು 1/2 ಟೊಮೆಟೊ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಜಿಂಜರು ಶುಂಠಿ ಒಂದು 1/4 ಇಂಚಷ್ಟು ತೊಗೊಂಡ್ರೆ ಸಾಕು ಶುಂಠಿ ಜಾಸ್ತಿ ಬೇಡ ಒಂದು 8-10 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ನಿಮ್ಗೆ ಇನ್ನೂ ಖಾರ ಜಾಸ್ತಿ ಬೇಕಂದರೆ ಇನ್ನೂ ಒಂದು 2 ಮೆಣಸಿನಕಾಯಿ ಎಕ್ಸ್ಟ್ರಾ ಹಾಕೋಬೋದು ಇದು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಅರಶಿನ ಈಗ ಇದಕ್ಕೆ ಪುದೀನ ಹಾಕೋತಾ ಇದ್ದೀನಿ ಒಂದು ಮುಷ್ಟಿ ಪೂರ್ತಿ ಪುದೀನ ಹಾಕೋಬೇಕು ಮತ್ತು ಇನ್ನೂ ಒಂದು ಮುಷ್ಟಿ ಕೊತ್ತಂಬರಿ ಹಾಕೋತಾ ಇದ್ದೀನಿ ಇಷ್ಟು ಫ್ರೈ ಆದಮೇಲೆ ಸ್ಟೌವ್ ಆಫ್ ಮಾಡ್ಕೋತಾ ಇದ್ದೀನಿ ಈಗ ಇದನ್ನು ಆರಕ್ಕೆ ಬಿಡಬೇಕು ಆರಾದಮೇಲೆ ಇದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಥರ ಮಾಡ್ಕೋಬೇಕು ಬಟಾಣಿ ಮತ್ತು ಆಲೂಗಡ್ಡೆ 2 ವಿಸಿಲ್ ಮಾಡ್ಕೊಂಡಿದ್ದೆ ಈಗ ಕುಕ್ಕರ್ ಓಪನ್ ಮಾಡಿಟ್ಕೊಂಡಿದ್ದೀನಿ ಈಗ ಆಲೂಗಡ್ಡೆಯಲ್ಲಿರೋ ಸಿಪ್ಪೆ ಬಿಡಿಸ್ಕೊಂಡು ಈ ಬಟಾಣಿಗೆ ನಾವು ಗ್ರೈಂಡ್ ಮಾಡಿಟ್ಕೊಂಡಿರೋ ಮಸಾಲಾನ ಇದಕ್ಕೆ ಹಾಕ್ಕೋಬೇಕು ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಮುಂಚೆ ಇಲ್ಲಿರೋ ಸ್ವಲ್ಪ ನೀರು ಬಟಾಣಿ ಮತ್ತು ಆಲೂಗಡ್ಡೆನ ಈ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಒಂದು 1/2 ಆಲೂಗಡ್ಡೆನೂ ಇದಕ್ಕೆ ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಪೇಸ್ಟ್ ಥರ ಈಗ ಆಲೂಗಡ್ಡೆ ಮತ್ತು ಬಟಾಣಿನ ಒಂದು ಚಿಕ್ಕ ಬಾಂಡ್ಲೆಗೆ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ ನಾನು ಇದಕ್ಕೆ
ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ ಅನ್ನು ಹಾಕ್ತಾ ಇದೀನಿ. ಈಗ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಚಾಟ್ ಮಸಾಲ ಹಾಕೋತಾ ಇದೀನಿ. ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಉಪ್ಪು ಸರಿಯಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಈ ಸ್ಟೇಜಲ್ಲಿ ಉಪ್ಪೇನಾದರೂ ಕಮ್ಮಿ ಇದ್ದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಬೋದು. ಇದು ಕುದ್ಮೇಲೆ ಮಸಾಲ ಪುರಿಗೆ ಬೇಕಾಗಿರೋ ಮಸಾಲ ರೆಡಿಯಾಗಿರುತ್ತೆ. ನಾನಿಲ್ಲಿ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಮತ್ತು ಬೆಲ್ಲ ಎರಡನ್ನೂ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಜಾಸ್ತಿ ನೀರು ಹಾಕೋಬಾರ್ದು. ಇದನ್ನು ಚೆನ್ನಾಗಿ ಕಿವುಚಿ ರಸಾನ ತೆಗೆದಿಟ್ಕೊಂಡ್ರೆ ಮಸಾಲ ಪುರಿಗೆ ಬೇಕಾಗಿರುವ ಸ್ವೀಟು ಮತ್ತು ಟ್ಯಾಮರಿಂಡ್ ಟೇಸ್ಟು ಎರಡೂ ಸಿಗುತ್ತೆ. ಈಗ ಹುಣಸೆಹಣ್ಣು ಮತ್ತು ಬೆಲ್ಲನ ಕರಗಿಸಿಟ್ಕೊಂಡಿದ್ದನ್ನು ಸ್ವೀಟ್ ಕೂಡ ರೆಡಿಯಾಗಿದೆ. ಇದು ಹುಳಿ ಹುಳಿ ಸ್ವೀಟ್ ಸ್ವೀಟ್ ಆಗಿರುತ್ತೆ. ನಮಗೇನಾದರೂ ಮಸಾಲ ಪುರಿ ಖಾರ ಇದೆ ಅಂತ ನಾವಾಗ ಇದನ್ನು ಯೂಸ್ ಮಾಡ್ಕೋಬೋದು. ಈಗ ಪಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಒಂದು ಮುಷ್ಟಿಯಷ್ಟು ಪುದೀನ ಹಾಕೋತಾ ಇದ್ದೀನಿ. ಒಂದು ಮುಷ್ಟಿಯಷ್ಟು ಕೊತ್ತಂಬರಿ, ಎರಡೇ ಎರಡು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, 4-5 ಹಸಿಮೆಣಸಿನಕಾಯಿ, ಸ್ವಲ್ಪ ಉಪ್ಪು, ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳ್ತಾರೆ ಅದು ಸ್ವಲ್ಪ ಹಾಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಪೇಸ್ಟ್ ಆಗೋ ಥರ ಗ್ರೈಂಡ್ ಮಾಡ್ಕೋಬೇಕು. ಈಗ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಒಂದು ಗ್ಲಾಸ್ ನೀರನ್ನು ಮಿಕ್ಸಿ ಜಾರ್ಗೆ ಹಾಕಿ ಮತ್ತೆ ಇದೇ ಪಾತ್ರೆಗೆ ಹಾಕೋತಾ ಇದ್ದೀನಿ. ಇನ್ನೊಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಇದಕ್ಕೆ. ಇದಕ್ಕೆ ಒಂದು ಅರ್ಧ ಚಮಚ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಮಗೆ ಬೇಕಾಗಿರೋ ಪಾನಿ ಕೂಡ ರೆಡಿಯಾಗಿದೆ. ಈಗ ಈ ಪಾನಿಗೆ ನಾವು ಮಾಡಿಟ್ಕೊಂಡಿರೋ ಸ್ವೀಟನ್ನು 4-5 ಸ್ಪೂನ್ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಮಸಾಲಾನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನಮಗೆ ಬೇಕಾಗಿರೋವಂಥ ಪಾನಿ ರೆಡಿಯಾಗಿದೆ. ಪೂರಿ ಮಾಡೋದಕ್ಕೆ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ನಾನು. ಜೊತೆಗೆ ಒಂದು 2 ಸ್ಪೂನ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಒತ್ಕೊಳ್ಬೋದು. ಹೀಗೆ ಒತ್ಕೊಳ್ಳೋ ಥರ ಈ ರೀತಿ ಒತ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಚಿಕ್ಕ ಕ್ಯಾಪ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಈ ರೀತಿ ಮಾಡಿಕೊಂಡ್ರೆ ನಮಗೆ ಪೂರಿಗೆ ಬೇಕಾದ ರೌಂಡ್ ಶೇಪಲ್ಲಿ ಬರುತ್ತೆ. ಈ ರೀತಿ ಪುಟ್ಟ ಪುಟ್ಟದಾಗಿ ಬರುತ್ತೆ. ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಜೋಡಿಸ್ಕೋತಾ ಇದ್ದೀನಿ. ಈಗ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಪುರಿಗೆ ಅಂತ ಮಾಡಿಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆಯಲ್ಲಿ ಮುಳುಗಿಸೋದ್ರಿಂದ ಪುರಿ ಉಬ್ಬಿ ಬರುತ್ತೆ.
ಈಗ ಮಸಾಲ ಪುರಿಗೆ ಬೇಕಾಗಿರುವಂತ ಎಲ್ಲಾ ಐಟಂ ನು ರೆಡಿ ಮಾಡ್ಕೊಂಡಾಯ್ತು ಒಂದು ಕಪ್ ಅಲ್ಲಿ ಪಾನಿ ಹಾಕೊಂಡು ಪ್ಲೇಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಸಾಲ ಪುರಿನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತಾ ಇದೀನಿ ಮಾಡಿಟ್ಕೊಂಡಿರೋ ಪೂರಿನ ಪುಡಿ ಮಾಡ್ಕೊಂಡು ಇದರ ಮೇಲೆ ಮಾಡಿಟ್ಕೊಂಡಿರೋ ಮಸಾಲಾ ಹಾಕೊಂಡಿದ್ದೀನಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹುರಿದಿಟ್ಕೊಂಡಿರೋ ಕ್ಯಾರೆಟ್ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಇದರ ಮೇಲೆ ಸೇವ್ ಹಾಕೋತಾ ಇದೀನಿ ಕೊತ್ತಂಬರಿಯಿಂದ ಗಾರ್ನಿಶ್ ಮಾಡಿದ್ರೆ ಮಸಾಲಾ ಪುರಿ ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ